ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಜುಲೈ 22 ಮತ್ತು ಜುಲೈ 23 ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನೇನಿರುತ್ತೆ ಅವನ್ನೆಲ್ಲನೂ ಕೂಡ ನೀವು ನೋಟ್ ಮಾಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDFs, ನಾವು ಮಾಡಿರೋಂಥ ನೋಟ್ಸಿನ PDFs, ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನ್ರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ಬಂದುಬಿಟ್ಟು ಮಂಕಿ ಬಿ ವೈರಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮಂಕಿ ಬಿ ವೈರಸ್ಸು ರೀಸೆಂಟಾಗಿ ಎಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಚೈನಾ. ಸೊ ವೈರಸ್ಸು ತುಂಬಾ ಜಾಸ್ತಿ ಒರಿಜಿನೇಟ್ ಆಗ್ತಾ ಇರೋಂಥದ್ದು ಎಲ್ಲಿ, ಚೈನಾದಲ್ಲೇ ಒರಿಜಿನೇಟ್ ಆಗ್ತದೆ. ಮಂಕಿ ಬಿ ವೈರಸ್ ರಿಲೇಟೆಡು ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳೋಣ. ಮಂಕಿ ಬಿ ವೈರಸ್ಸು ಯಾಕೆ ನ್ಯೂಸಲ್ಲಿದೆ ಇದು ಅಂತಂದರೆ, ರೀಸೆಂಟಾಗಿ ಏನಾಗಿದೆ ಅಂತಂದರೆ, ಇದು ವೆಟರ್ನರಿ ಸರ್ಜನ್ ಇದ್ರು ಒಬ್ಬರು, ಎಲ್ಲಿ, ಚೈನಾದಲ್ಲಿ. ಅವ್ರಿಗೆ ಮಾರ್ಚಲ್ಲೇ ಎಫೆಕ್ಟ್ ಆಗಿತ್ತು, ರೀಸೆಂಟಾಗಿ ಅವರು ತೀರ್ಕೊಂಡ್ರು. ಅದಾದಮೇಲೆ ಅವ್ರಿಗೆ ಇದು ಸ್ವಲ್ಪ ಡಯಾಗ್ನೋಸ್ ಎಲ್ಲ ಮಾಡಿದಾಗ ಏನು ಗೊತ್ತಾಯಿತು ಅಂತಂದರೆ, ಅವ್ರಿಗೆ ಮಂಕಿ ಬಿ ವೈರಸ್ ಇತ್ತು ಅಂತಂದ್ಬಿಟ್ಟು ಗೊತ್ತಾಯಿತು. ಸೊ ಎರಡು ಮಂಕಿ ಜೊತೆಗೆ ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ಏನು ಮಾಡ್ತಾ ಇದ್ರು ಅವರು. ಸೊ ಅದರಿಂದಾಗಿ ಅವ್ರಿಗೆ ಮಂಕಿ ಬಿ ವೈರಸ್ಸಿಂದ ಎಫೆಕ್ಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಯಿತು. ಈ ಮಂಕಿ ಬಿ ವೈರಸ್ ಅನ್ನೋದು ಫಸ್ಟ್ ಟೈಮು ಬಂದಿದ್ದು ಕೇಸು 1932 ಅಲ್ಲಿ. ಸೊ 1932 ಇಂದನೂ ಕೂಡ ಇದಿದೆ, ಇವಾಗ ಹೊಸದಾಗಿ ಬಂದಿರುವಂಥದ್ದೇನು ಅಲ್ಲ ಇದು. ಇವಾಗವರೆಗೂ ನಾವು ನೋಡಬೇಕು ಅಂತಂದರೆ ನಿಯರ್ಲಿ 60-70 ಕೇಸಸ್ಗಳು ಬಂದಿದ್ದಾವೆ ಅಷ್ಟೇ ಇದ್ರದ್ದು. ಮತ್ತು ಇದ್ರ ರಿಲೇಟೆಡ್ಡು ಸುಮಾರು ಒಂದು 20 ಡೆತ್ ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಇಲ್ಲ. ಯಾಕೆ ಅಂತಂದರೆ ಇದರಿಂದ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ನು ನೋಡಿಲ್ಲ ಇನ್ನು, ನಾವು ಹ್ಯೂಮನಿಂದ ಹ್ಯೂಮನಿಗೆ ಟ್ರಾನ್ಸ್ಮಿಟ್ ಆಗತ್ತೋ ಇಲ್ವೋ ಅಂತಂದ್ಬಿಟ್ಟು ನೋಡಿಲ್ಲ, ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಗೊತ್ತಾಗಿದೆ ಅದು. ಬಟ್ ಯಾವ ಥರ ಹಾಗಾದರೆ ಹ್ಯೂಮನ್ಸಿಗೆ ಬರುತ್ತೆ, ಮನುಷ್ಯರಿಗೆ ಯಾವ ಥರ ಬರುತ್ತೆ ಅಂತಂದರೆ, ಯಾವುದಾದ್ರೂ ಮಂಕಿ ಎಫೆಕ್ಟ್ ಆಗಿರುವಂಥ ಮಂಕಿ, ಸೊ ಇದು ಮಂಕಿ ಬಿ ವೈರಸ್ಸಿಂದ ಎಫೆಕ್ಟ್ ಆಗಿರುವಂಥ ಮಂಕಿ ಜೊತೆಗೆ ಏನಾದರೂ ಹ್ಯೂಮನ್ನು ಕಾಂಟ್ಯಾಕ್ಟಿಗೆ ಬಂದರೆ ಅವಾಗ ಅವ್ರಿಗೂ ಕೂಡ ಆ ವೈರಸ್ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇದಕ್ಕೆ ಯಾವುದೇ ಥರದ್ದು ವ್ಯಾಕ್ಸಿನ್ಗಳನ್ನ ಇವಾಗಲೂ ಕೂಡ ಡೆವಲಪ್ ಮಾಡಿಲ್ಲ. ಒಂದು ಸೊಲ್ಯೂಷನ್ ಏನು ಅಂತಂದರೆ ಇವುಗಳಿಂದ ದೂರ ಇರಬೇಕಷ್ಟೇ. ಅಂತಂದರೆ ಈ ಮಂಕಿ ಆಗಿರ್ಬೋದು, ಚಿಂಪೆನ್ಸಿ ಆಗಿರ್ಬೋದು, ಇವುಗಳಿಂದ ದೂರ ಇದ್ದರೆ ಅದೇ ಒಂಥರ ಸೇಫಾಗಿ ಇರುತ್ತೆ ಅಂತ. ಸೊ ಇಷ್ಟು ನಾವು ನೋಡ್ಕೊಂಡಿರೋಂಥದ್ದು ಮಂಕಿ ವ್ಯಾಕ್ಸಿನ್ ಬಗ್ಗೆ. ನೆಕ್ಸ್ಟ್ ಒಂದು ಡೇರಿ ಇನ್ವೆಸ್ಟ್ಮೆಂಟ್ ಆಕ್ಸಲರೇಟರ್, ಇದನ್ನು ಸೆಟಪ್ ಮಾಡ್ಕೊಂಡಿರೋಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್, ಇವರು ಇದನ್ನು ಸೆಟಪ್ ಮಾಡಿದ್ದಾರೆ. ಡೇರಿ ಇನ್ವೆಸ್ಟ್ಮೆಂಟ್ ಆಕ್ಸಲರೇಟರ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳೋಣ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಪಾಯಿಂಟು ಕೂಡ ನೋಡ್ಕೊಂಡಿರೋಣ. ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಯಾರು ವರ್ಲ್ಡಲ್ಲಿ ಅಂತಂದರೆ ಇಂಡಿಯಾನೇ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಇದೆ ವರ್ಲ್ಡಲ್ಲಿ. ಇವಾಗ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಒನ್ನು ಇಂಡಿಯಾ ನೋಡಿ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ವರ್ಲ್ಡಲ್ಲಿ, ಇಂಡಿಯಾ ಬಂದುಬಿಟ್ಟು ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರು ವರ್ಲ್ಡಲ್ಲಿ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಒಂದು ಲೆವೆಲಲ್ಲಿ ಜಾಸ್ತಿ ಮಿಲ್ಕ್ ಕನ್ಸಂಪ್ಷನ್ನು ಕೂಡ ತುಂಬ ಜಾಸ್ತಿನೇ ಆಗ್ತಾ ಇರತ್ತೆ. ಇದನ್ನು ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಪ್ ಮಾಡ್ಕೊಂಡಿದೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್, ದಾಡ್ ಅಂತಂದ್ಬಿಟ್ಟು ಕರೀತಾರೆ ಅದನ್ನು. ಸೊ ದಾಡ್ ಡಿಪಾರ್ಟ್ಮೆಂಟಲ್ಲಿ ಇದನ್ನು ಸೆಟಪ್ ಮಾಡ್ಕೊಂಡಿರೋಂಥದ್ದು. ಇದರಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಒಂದು ಟೀಮ್ ಇರುತ್ತೆ ಇದರಲ್ಲಿ, ಈ ಟೀಮ್ ಏನು ಮಾಡುತ್ತೆ ಅಂತಂದರೆ, ಒಂಥರ ಇನ್ವೆಸ್ಟರ್ಸ್ ಅವ್ರಿಗೆ ಒಂದು ಇನ್ವೆಸ್ಟ್ಮೆಂಟ್ ಬರೋದಕ್ಕೋಸ್ಕರ ಏನೇನು ಬೇಕಾಗತ್ತೆ, ಒಂಥರ ಫಂಕ್ಷನಲ್ ಟೀಮು ಇನ್ವೆಸ್ಟರ್ಸ್ ಅವ್ರಿಗೆ ಒಂಥರ ಹೆಲ್ಪ್ಫುಲ್ ಮಾಡ್ಕೊಳ್ಳೋದಕ್ಕೆ. ಯಾವ ಥರ ಹೆಲ್ಪ್ ಮಾಡ್ತಾಯಿರತ್ತೆ, ಇನ್ವೆಸ್ಟರ್ಸ್ ಅವ್ರಿಗೆ ಇನ್ಪುಟ್ಸ್ ಕೊಡೋವಂಥದ್ದು, ಯಾವ ಥರ ಇದೆ ಇದು ಫೀಲ್ಡು ಅಂತ, ಅದಾದಮೇಲೆ ಇರೋವಂಥದ್ದು ಏನೇನು ಸ್ಕೀಮ್ಸ್ ಇರುತ್ತಲ್ಲ ಅದ್ರ ರಿಲೇಟೆಡ್ ಅವೇರ್ನೆಸ್ನ ಸ್ಪ್ರೆಡ್ ಮಾಡುವಂಥದ್ದು, ಅದಾದಮೇಲೆ ಬೇರೆ ಪಾರ್ಟ್ನರ್ಸ್ ಜೊತೆಗೆ ಇದನ್ನು ಅವ್ರನ್ನ ಕನೆಕ್ಟು ಮಾಡೋದು, ಅದಾದಮೇಲೆ ಗ್ರೌಂಡ್ ಲೆವೆಲಲ್ಲಿ ಅಸಿಸ್ಟೆನ್ಸ್ ಏನೇನಿರುತ್ತಲ್ಲ ಆ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡೋವಂಥದ್ದು, ಅದಾದಮೇಲೆ ಇನ್ವೆಸ್ಟರ್ಸ್ ಅವ್ರಿಗೆ ಈವೆಂಟ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡುವಂಥದ್ದು, ಅದಾದಮೇಲೆ ಇದರ ರಿಲೇಟೆಡ್ ಆ್ಯನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಅವೇರ್ನೆಸ್ನ ಸ್ಪ್ರೆಡ್ ಮಾಡುವಂಥದ್ದು, ಇವೆಲ್ಲದೂ ಕೂಡ ಇವರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಡೇರಿ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟು ಎಕ್ಸಲರೇಟರ್ ಅಂತಂದ್ಬಿಟ್ಟು, ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ನಾವು ಎಕ್ಸಲರೇಷನ್ ಅಂತಂದರೆ, ಇನ್ನೂ ಸ್ಪೀಡ್ ಮಾಡಬೇಕು ನಾವು ಅಂತಂದ್ಬಿಟ್ಟು ಹೇಳುವಂಥದ್ದು ಇದು. ನೆಕ್ಸ್ಟ್ ಪಾಯಿಂಟು ಬ್ರಿಕ್ಸ್ ಬಗ್ಗೆ ನೋಡ್ಕೊಳೋಣ. ಬ್ರಿಕ್ ಕಂಟ್ರೀಸು ಫಸ್ಟ್ ಟೈಮು ಮೀಟ್ ಆಗಿರುವಂಥದ್ದು ಎಲ್ಲಿ ಅಂತ ಕೇಳಿದ್ರೆ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೇಂಟ್ ಪೀಟರ್ಸ್ಬರ್ಗ್, ರಷ್ಯಾ. ನೋಡಿ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ. ಬ್ರಿಕ್ ಅಂತ ಹೇಳ್ಬಿಟ್ಟು ಬರೆದಿದೆ ಇಲ್ಲಿ, ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಬರೆದಿಲ್ಲ.
ಇವಾಗ ಕಂಪ್ಲೀಟಾಗಿ ನಾವು ಬ್ರಿಕ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳೋಣ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಫಸ್ಟ್ ಪಾಯಿಂಟು ಬ್ರಿಕ್ಸ್ ಫುಲ್ ಫಾರ್ಮ್ ಏನಾಗುತ್ತೆ ನಮಗೆ, ಎಲ್ಲ ದೇಶಗಳ ಹೆಸರು ಇದು. ಬ್ರೆಜಿಲು, ಆರ್ ಅಂತಂದರೆ ರಷ್ಯಾ, ಐ ಅಂತಂದರೆ ನಮಗೆ ಇಂಡಿಯಾ, ಸಿ ಅಂತಂದರೆ ನಮಗೆ ಚೈನಾ. ಇವೆಲ್ಲ ಸೇರಿದ್ರೆ ನಮಗೆ ಬ್ರಿಕ್ ಆಗುತ್ತೆ, ಇವೆಲ್ಲ ಸೇರಿದ್ರೆ ಬ್ರಿಕ್ ಆಗುತ್ತೆ. ಇದರಲ್ಲಿ ನಮಗೇನಾದರೂ ಸೌತ್ ಆಫ್ರಿಕಾ ಇನ್ಕ್ಲೂಡ್ ಮಾಡಿದ್ರೆ, ಇದ್ರ ಒಳಗಡೆ ನಾವು ಸೌತ್ ಆಫ್ರಿಕಾನ ಇನ್ಕ್ಲೂಡ್ ಮಾಡಿದ್ರೆ ಅವಾಗ ಅದೇನಾಗುತ್ತೆ, ಬ್ರಿಕ್ಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಈ ಬ್ರಿಕ್ ದೇಶಗಳು ಫಸ್ಟ್ ಟೈಮ್ ಮೀಟ್ ಆಗಿರುವಂಥದ್ದು ಸೇಂಟ್ ಪೀಟರ್ಸ್ಬರ್ಗ್, ಎಲ್ಲಿ ರಷ್ಯಾದಲ್ಲಿ ಮೀಟ್ ಆಗಿತ್ತು. ಇದು ಯಾವಾಗ ಅಂತಂದರೆ 2006. ಅದೇ ಫಸ್ಟ್ ಬ್ರಿಕ್ಕಿನ ಸಮ್ಮಿಟ್ ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ, ಫಸ್ಟ್ ಬ್ರಿಕ್ಕಿನ ಸಮ್ಮಿಟ್ಟು 2009 ನಡೆದಿತ್ತು. ಇದು ಎಲ್ಲಿ ಅಂತಂದರೆ ಯಾಕ ತೇರಿನ್ಬರ್ಗ್ ಅಂತ, ಯಾಕ ತೇರಿನ್ಬರ್ಗ್ ಇದೆಲ್ಲಿ, ಇದು ಕೂಡ ರಷ್ಯಾದಲ್ಲೇ ನಡೆದಿತ್ತು. ಅದಾದಮೇಲೆ ಸೌತ್ ಆಫ್ರಿಕಾ ಮೆಂಬರ್ಶಿಪ್ಪಿಗೆ ಬಂತು. ಸೌತ್ ಆಫ್ರಿಕಾ ಫುಲ್ ಟೈಮ್ ಮೆಂಬರ್ ಆಗಿರುವಂಥದ್ದು 2010 ನಮಗೆ. ಇವಾಗ ಯಾಕೆ ನ್ಯೂಸಲ್ಲಿ ಇತ್ತು ಬ್ರಿಕ್ಸು ಅಂತಂದರೆ, ರೀಸೆಂಟಾಗಿ 7th ಬ್ರಿಕ್ಸು ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗು ಕಂಡಕ್ಟ್ ಆಗಿತ್ತು. ಸೊ ಇದು ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗು ಕಂಡಕ್ಟ್ ಆಗಿತ್ತು. ಇದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೆ ಇಂಡಿಯಾ, ಇದನ್ನು ಇಂಡಿಯಾನೇ ಇದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದಿತ್ತು. ಯಾಕೆ ಅಂತಂದರೆ ಗ್ಲೋಬಲಿ ಲೇಬರ್ ಮಾರ್ಕೆಟ್ ಏನಿದೆಯಲ್ಲ, ಅದರ ರಿಲೇಟೆಡ್ ವ್ಯೂಸ್ ಏನಿದೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಡಿಕ್ಲರೇಷನ್ನ ಸೈನ್ ಮಾಡ್ಕೊಂಡಿದ್ದಿದ್ರು. ಅದರ ಹೆಸರು ಬಂದುಬಿಟ್ಟು ಬ್ರಿಕ್ಸ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ಸ್ ಡಿಕ್ಲರೇಷನ್ ಆಯಿತಾ, ಬ್ರಿಕ್ಸ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ಸ್ ಡಿಕ್ಲರೇಷನ್ ಅಂತಾಗ್ಬಿಟ್ಟು ಸೈನ್ ಮಾಡ್ಕೊಂಡಿದ್ದಿದ್ರು. ಇದರಲ್ಲಿ ಏನು ಅಂತಂದರೆ, ಇದು ಒಂಥರ ಫಾರ್ಮಲೈಸೇಷನ್ ಮಾಡಬೇಕು ಲೇಬರ್ ಮಾರ್ಕೆಟಿಂದು, ವುಮನ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡಬೇಕು, ಸೋಷಿಯಲ್ ಸೆಕ್ಯೂರಿಟಿನ ಸ್ವಲ್ಪ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ಇತ್ತು. ಸೊ ಅದಕ್ಕೆ 7th ಬ್ರಿಕ್ಸ್ ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗು ಯಾರು ಆರ್ಗನೈಸ್ ಮಾಡ್ಕೊಂಡಿದ್ದಿತ್ತು ಅಂತಂದರೆ ಇಂಡಿಯಾ ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದಿತ್ತು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಓನ್ಲಿ ಟ್ರೈಪಾರ್ಟೈಟ್ ಯುನೈಟೆಡ್ ನೇಷನ್ಸ್ ಏಜೆನ್ಸಿ ಯಾವುದು ಅಂತಂದರೆ, ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ರೀಸೆಂಟಾಗಿ ಲೇಬರ್ ಪಾರ್ಲಿಮೆಂಟ್ ಕಂಡಕ್ಟ್ ಮಾಡ್ಕೊಳ್ಳೋದ್ರ ರಿಲೇಟೆಡ್ ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನ್ಯೂಸಲ್ಲಿ ಇತ್ತು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಇದು ಒಂದೇ ಒಂದು ಟ್ರೈಪಾರ್ಟೈಟ್ ಯುನೈಟೆಡ್ ನೇಷನ್ ಏಜೆನ್ಸಿ ಇದು. ಇದರಲ್ಲಿ ನೋಡಿ, ಗೌರ್ಮೆಂಟ್ಸು, ಎಂಪ್ಲಾಯರ್ಸು, ಅದಾದಮೇಲೆ ವರ್ಕರ್ಸು ಕೂಡ ಮೆಂಬರ್ಸ್ ಆಗಿರ್ತಾರೆ. ಯಾಕಂತಂದರೆ ಇದು ಲೇಬರ್ಸ್ ಆರ್ಗನೈಸೇಷನ್. ಇಂಡಿಯಾ ಇದರ ಮೆಂಬರ್ ಅಂತಂದರೆ ಹೌದು, ಇಂಡಿಯಾನೂ ಕೂಡ ಮೆಂಬರೇ. ಇದಕ್ಕೆ 1969 ಪೀಸ್ ಪ್ರೈಸು, ನೊಬೆಲ್ ಪೀಸ್ ಪ್ರೈಸು ಕೂಡ ಸಿಕ್ಕಿತ್ತು. 1969 ನೊಬೆಲ್ ಪೀಸ್ ಪ್ರೈಸು ಕೂಡ ಸಿಕ್ಕಿತ್ತು. ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು 1919 ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಎಂಡ್ ಆಯ್ತಲ್ಲ ಆ ಟೈಮಲ್ಲಿ ಟ್ರೀಟಿ ಆಫ್ ವರ್ಸಲಿಸ್ ಸೈನ್ ಮಾಡ್ಕೊಂಡಿದ್ರಲ್ಲ, ಟ್ರೀಟಿ ಆಫ್ ವರ್ಸಲಿಸ್. ಸೊ ಈ ಟ್ರೀಟಿ ಆಫ್ ವರ್ಸಲಿಸ್ ಸೈನ್ ಮಾಡ್ಕೊಂಡಿರುವಂಥ ಟೈಮಲ್ಲಿ ಇದರ ಅಂಡರಲ್ಲಿ ಬಂದಿರುವಂಥದ್ದು ನಮಗೆ ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನು. ಸೊ ಅದು ಲೀಗ್ ಆಫ್ ನೇಷನ್ಸ್ ಅಂತ ಇತ್ತಲ್ಲ, ಅದರ ಅಂಡರಲ್ಲಿ ಇದೊಂದು ಅಫಿಲಿಯೇಟೆಡ್ ಏಜೆನ್ಸಿ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಿದ್ರು. ಹೆಡ್ ಕ್ವಾರ್ಟರ್ ನಾವು ನೋಡಬೇಕು ಅಂತಂದರೆ ಹೆಡ್ ಕ್ವಾರ್ಟರ್ ಇದರದು ಜನೀವಾಲಿದೆ, ಎಲ್ಲಿ, ಜನೀವಾ ಸ್ವಿಟ್ಜರ್ಲೆಂಡಲ್ಲಿ ಇರುವಂಥದ್ದು. ನೆಕ್ಸ್ಟು ವಿಂಟೇಜ್ ವೆಹಿಕಲ್ಸ್ ಅಂತಂದರೆ ಯಾವುದು, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ಅಂತಂದರೆ ಅದು 2-wheelers ಅಥವಾ 4-wheelersು 50 ಜಾಸ್ತಿ ಏಜ್ ಆಗಿದ್ದಿದ್ರೆ ಅದನ್ನು ವಿಂಟೇಜ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. 2-wheelers ಅಥವಾ 4-wheelersು 50 ಜಾಸ್ತಿ ಏಜ್ ಆಗಿದ್ದಿದ್ರೆ ಅದನ್ನು ನಾವು ವಿಂಟೇಜ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿಂಟೇಜ್ ವೆಹಿಕಲ್ಸ್ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ರೀಸೆಂಟಾಗಿ ಗೌರ್ಮೆಂಟು ಒಂದು ಪಾಲಿಸಿ ತರ್ತಾ ಇದೆ, ಪಾಲಿಸಿ ಆನ್ ವಿಂಟೇಜ್ ವೆಹಿಕಲ್ಸ್ ಅಂತ, ಪಾಲಿಸಿ ಆನ್ ವಿಂಟೇಜ್ ವೆಹಿಕಲ್ಸ್ ಅಂತ. ಸೊ ಈಗ ಗೌರ್ಮೆಂಟ್ ಯಾಕೆ ಪಾಲಿಸಿ ತರ್ತಾ ಇದೆ ಅದರ ರಿಲೇಟೆಡ್ ಪಾಯಿಂಟ್ಸ್ ನಾವು ನೋಡ್ಕೊಳೋಣ. ಫಸ್ಟ್ ಒಂದು ವಿಂಟೇಜ್ ವೆಹಿಕಲ್ಸ್ ಅಂತಂದರೆ ಯಾವುದು ಅದನ್ನು ನೋಡ್ಕೋಬೇಕು. ವಿಂಟೇಜ್ ವೆಹಿಕಲ್ಸ್ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಸಿ ಇವಾಗಿನ ಟೈಮಲ್ಲಿ 50 ಆಗಿರುತ್ತೆ, ರಿಜಿಸ್ಟ್ರೇಷನಿಂದ ಇವಾಗವರೆಗೂ 50, ಅದಕ್ಕಿಂತ ಜಾಸ್ತಿ ಆಗಿದ್ದಿದ್ರೆ 2-wheelersು ಮತ್ತು 4-wheelersು ಅದನ್ನು ನಾವು ವಿಂಟೇಜ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ 50 ಜಾಸ್ತಿ ಆಗಿದ್ದಿದ್ರೆ ಏಜು ಅದಕ್ಕೆ ವಿಂಟೇಜ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರ ಅಂಡರಲ್ಲಿ ನಮಗೆ ಇಂಪೋರ್ಟ್ ಮಾಡ್ಕೊಂಡಿರೋಂಥ ವೆಹಿಕಲ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂತಂದರೆ ಮುಂಚೆ ಇಂಪೋರ್ಟ್ ಮಾಡ್ಕೊತಿದ್ರಲ್ಲ, ಸೊ ಆ ವೆಹಿಕಲ್ಸು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೋಬೇಕು ಅಂತಂದರೆ, ಈ ವಿಂಟೇಜ್ ವೆಹಿಕಲ್ಸು ಇದನ್ನು ಕಂಟಿನ್ಯೂ ಮಾಡ್ಕೋಬೇಕು ಅಂತಂದರೆ ಒರಿಜಿನಲ್ ಫಾರ್ಮಲ್ಲಿ ಇಟ್ಟಿರಬೇಕು ಅದನ್ನು. ಅಂತಂದರೆ
ಮುಂಚೆ ಇರುವಂಥ ವೆಹಿಕಲ್ಸ್ನ ತೊಗೊಂಬಿಟ್ಟು ಇವಾಗ ಅದರಲ್ಲಿ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಕೊಂಡು ಇಂಜಿನ್ ಮಾಡಿಫಿಕೇಷನು ಬಾಡಿ ಮಾಡಿಫಿಕೇಷನು ಆ ಥರದ್ದೆಲ್ಲ ಮಾಡ್ಕೊಂಡಿದ್ದರೆ ಆವಾಗ ಅದು ವಿಂಟೇಜ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊಂಡಿರಲ್ಲ, ಅದು ಅಲವು ಕೂಡ ಮಾಡ್ಕೊಂಡಿರಲ್ಲ. ಸೊ ಅದು ಅಕಸ್ಮಾತ್ ವಿಂಟೇಜ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕು ಅಂತಂದರೆ ಒರಿಜಿನಲ್ ಫಾರ್ಮಲ್ಲೇ ಇರಬೇಕು. ಇಂಜಿನ್ ಆಗಿರಲಿ ಬಾಡಿ ಆಗಿರಲಿ ಯಾವುದೇ ಥರದ್ದು ಮಾಡಿಫಿಕೇಷನ್ ಮಾಡ್ಕೊಂಡಿರಬಾರ್ದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಅದನ್ನು ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡಬಾರ್ದು. ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡಬಾರ್ದು, ಅದ್ರ ಜೊತೆಗೆ ಅದನ್ನು ರೆಗ್ಯುಲರಾಗೂ ಕೂಡ ಯೂಸ್ ಮಾಡಬಾರ್ದು. ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಮಾಡಬಾರ್ದು, ರೆಗ್ಯುಲರಾಗೂ ಕೂಡ ಅದನ್ನು ಯೂಸ್ ಮಾಡ್ಕೋಬಾರ್ದು. ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಮಗೆ ಒಂದು ಪಾಯಿಂಟ್ ಇದೆ. ಯಾಕೆಂತಂದರೆ ಯೆಲ್ಲೋ ಬೋರ್ಡ್ ಕೊಟ್ಟಿದ್ದಿದ್ರೆ ಕಮರ್ಷಿಯಲ್ ಪರ್ಪಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಅದಕ್ಕೆ ಯೆಲ್ಲೋ ಬೋರ್ಡು ಇರಲ್ಲ ಇವೆಲ್ಲದೂ ಕೂಡ. ಸೊ ಅದಕ್ಕೋಸ್ಕರ ಕಮರ್ಷಿಯಲ್ ಪರ್ಪಸ್ಗೆ ಕೊಟ್ಟಿರಲ್ಲ. ರೆಗ್ಯುಲರ್ ಯೂಸ್ ಮಾಡದೇ ಇರೋ ಥರ ತಡೆಯುವಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿನ ಸ್ಟೆಪ್ಸ್ ತೊಗೋಬೇಕಾಗಿರುತ್ತೆ. ಸೊ ಇವಾಗ ವಿಂಟೇಜ್ ಕ್ಯಾಟಗರಿಯಲ್ಲಿ ಒಂದು ವೆಹಿಕಲ್ ಇರಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆ. ಯಾಕಂತಂದರೆ ಅದಕ್ಕೆ ಹೊಸದಾಗಿ ನಂಬರ್ ಪ್ರೊವೈಡ್ ಮಾಡ್ತಾರಂತೆ, ಹೊಸದಾಗಿ ನಂಬರಿಂಗ್ ಸಿಸ್ಟಮ್ ಅದರಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಫಸ್ಟ್ ಎರಡು ಲೆಟ್ರಸ್ಸು ಯಾವ ಸ್ಟೇಟಿಂದು ರಿಜಿಸ್ಟ್ರೇಷನ್ ತೊಗೊತಾ ಇದ್ದೀರಾ ಆ ಸ್ಟೇಟಿಂದ ಇರುತ್ತೆ. ಈ ಎರಡು ಲೆಟ್ರಸ್ ಆದಮೇಲೆ ವಿ ಎ ಅಂತ ಆ್ಯಡ್ ಮಾಡಿರ್ತಾರೆ. ವಿ ಎ ಅಂತ ಆದಮೇಲೆ ಎರಡು ಎಕ್ಸ್ಟ್ರಾ ಲೆಟ್ರಸ್ ಇರುತ್ತೆ, ಎಯಿಂದ ಝೆಡ್ವರೆಗೂ ಎಕ್ಸ್ಟ್ರಾ ಲೆಟ್ರಸ್ ಇರುತ್ತೆ. ಎಕ್ಸಾಂಪಲ್ ಸುಮ್ಮನೆ ಎ ಅಂತ ಹೇಳ್ಬಿಟ್ಟು ತೊಗೊಂಡ್ರಲ್ಲ, ಅದಾದಮೇಲೆ 0001 ಇಂದ 999 ವರೆಗೂ ಇದನ್ನು ಕೊಡ್ತಾ ಇರ್ತಾರೆ. ಸೊ ವಿಂಟೇಜ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಏನಾದ್ರು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಇದು ಪಾಲಿಸಿ ತರ್ತಾರಂಥದ್ದು ಕರ್ನಾಟಕದಲ್ಲಿ. ಈಗ ಕೆ ಎ ವಿ ಎ ಎ ಸೀರೀಸ್ ಓಪನ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಎ ಎ ಅದಾದಮೇಲೆ 0001 ಇದು ವಿಂಟೇಜ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊತಾ ಇರ್ತಾರೆ. ಸೊ ಈ ಥರದ್ದು ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರದ್ದು ಅವರು ನಂಬರಿಂಗ್ ಕೊಟ್ಕೊಂಡಿರ್ತಾರೆ. ಸೊ ಅದು ಆ ಸ್ಟೇಟಿಂದು ರಿಜಿಸ್ಟ್ರೇಷನ್ ಅಥಾರಿಟಿಗೆ ಬಿಟ್ಟಿರತ್ತೆ ಯಾವ ಥರ ನಂಬರಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಫ್ಯಾನ್ಸಿ ನಂಬರ್ಸ್ ಎಲ್ಲ ಏನಾದರೂ ಬೇಕು ಅಂತಂದರೆ ಅದರ ಪ್ರೊಸೀಜರ್ ಏನಿದೆ ಅಂತ ಹೇಳ್ಬಿಟ್ಟು ಅದು ಸ್ಟೇಟು ಏನು ನಮಗೆ ರಿಜಿಸ್ಟ್ರಿಂಗ್ ಅಥಾರಿಟಿ ಇರ್ತಾರಲ್ಲ ಅವ್ರದನ್ನು ನೋಡ್ಕೊತಾ ಇರ್ತಾರೆ. ನೆಕ್ಸ್ಟ್ ಒಂದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಮೀಡಿಯೇಷನ್, ಇದಕ್ಕೆ ಸಿಂಗಾಪುರ್ ಕನ್ವೆನ್ಷನ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ನೆಕ್ಸ್ಟ್ ಒಂದು ನೋಡಬೇಕು ಅಂತಂದರೆ ಫಸ್ಟ್ ಹೈಕೋರ್ಟು ಇಂಡಿಯಾದಲ್ಲಿ ಲೈವ್ ಸ್ಟ್ರೀಮಿಂಗಿಗೆ ರೂಲ್ಸ್ ಮಾಡಿರುವಂಥದ್ದು ಯಾವುದು ಅಂತಂದರೆ ಗುಜರಾತು, ಸೆಕೆಂಡ್ ಬಂದುಬಿಟ್ಟು ಕರ್ನಾಟಕ. ಸೊ ಇವರು ಕೆಲವೊಂದು ಸ್ಟೆಪ್ಸ್ ತೊಗೋಬೇಕು ಲೈವ್ ಸ್ಟ್ರೀಮಿಂಗ್ ರಿಲೇಟೆಡ್, ಕೆಲವೊಂದು ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅಂತಂದರೆ ಈಗ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಇರ್ಬೋದು, ಅಫೆನ್ಸು, ಪಾಕ್ಸೋ ಆ್ಯಕ್ಟ್ ಅಂಡರಲ್ಲಿ ಅಫೆನ್ಸ್ ಇರ್ಬೋದು, ಜುವೆನೈಲ್ ಜಸ್ಟಿಸ್ ಇರ್ಬೋದು, ಅಥವಾ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟು, ಇವೆಲ್ಲದೂ ಕೂಡ ಲೈವ್ ಸ್ಟ್ರೀಮಿಂಗ್ ಮಾಡ್ಕೊಳೋಕ್ಕಾಗಲ್ಲ ಯಾಕಂತಂದರೆ ಪ್ರೈವಸಿ ಹರ್ಟ್ ಆಗ್ತಾರತ್ತೆ ಅಂತ ಹೇಳ್ಬಿಟ್ಟು ಅದರ ರಿಲೇಟೆಡ್ ಕೆಲವೊಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನಮಗೆ ಈ ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಿರುವಂಥದ್ದು ಕೇಸ್ ಯಾವುದು ಅಂತ ಕೇಳಿದ್ರೆ ಸ್ವಪ್ನಿಲ್ ತ್ರಿಪಾಠಿ ವರ್ಸಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2018 ಪ್ರಕಾರ ಕೋರ್ಟು ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಿದ್ರು. ಸೊ ಇದು ಕೇಸ್ ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಹೆಂಗೆ ನಮಗೆ ಪುಟ್ಟಸ್ವಾಮಿ ಕೇಸ್ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನಮಗೆ ರೈಟ್ ಟು ಪ್ರೈವಸಿ ಬರುತ್ತಲ್ಲ, ಆ ಥರ ಸ್ವಪ್ನಿಲ್ ತ್ರಿಪಾಠಿ ವರ್ಸಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಸ್ ಅಂಡರಲ್ಲಿ ನಮಗೆ ಇದು ಕೇಸ್ ಪ್ರೊಸೀಡಿಂಗ್ಸ್ನ ಲೈವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ನೆಕ್ಸ್ಟ್ ಇವಾಗ ಮಗು ವೇಯ್ಟು ಅಕಸ್ಮಾತ್ ಅದರ ಹೈಟ್ ಪ್ರಕಾರ ಇಲ್ಲ, ಅದರ ಏಜ್ ಪ್ರಕಾರ ಅದರ ಹೈಟ್ ಇಲ್ಲ ಅಂತಂದರೆ ಅದನ್ನು ಸ್ಟಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೇಟ್ ಏಜ್ ಪ್ರಕಾರ ವೇಟ್ ಇಲ್ಲ ಅಂತಂದರೆ ಅದನ್ನು ವಾಸ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಿಡ್ ಡೇ ಮೀಲ್ಸ್ ಸ್ಕೀಮ್ ಸ್ಟಾರ್ಟ್ ಆಗಿರುವಂಥದ್ದು ಯಾವಾಗ 1995 ಪ್ರೀವಿಯಸ್ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ನಾವು ಅಬ್ಸಲ್ಯೂಟ್ ಜೀರೋ ಟೆಂಪ್ರೇಚರ್ ಬಗ್ಗೆ ನೋಡ್ಕೊಂಡಿದ್ವಿ. ಅಬ್ಸಲ್ಯೂಟ್ ಜೀರೋ ಟೆಂಪ್ರೇಚರ್ ಅಂತಂದರೆ ಎಷ್ಟು ಟೆಂಪ್ರೇಚರ್ ಇರುತ್ತೆ, ಹ್ಯಾಶ್ಟ್ಯಾಗ್ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು ಪಿ ಡಿ ಎಫ್ಗಳಿಗೋಸ್ಕರ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.